ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಇವತ್ತು ನಾವು ಬೀಟ್ರೂಟ್ ಉಪಯೋಗಿಸ್ಕೊಂಡು ಸಾಗು ಮಾಡೋದು ಹೇಗೆ ಅಂತ ನೋಡೋಣ. ಕಳೆದ ರೆಸಿಪಿಯಲ್ಲಿ ನಾನು ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಇವತ್ತು ಸಾಗುನ ಈಸಿಯಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. 1/2 ಕೆಜಿ ಬೀಟ್ರೂಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗ್ದು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಮೀಡಿಯಂ ಸೈಜ್ ಒಂದು ಈರುಳ್ಳಿ, ಹಸಿ ತೆಂಗಿನ ತುರಿ 3 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಸಾಂಬಾರ್ ಪೌಡರು, 1/2 ಟೀಸ್ಪೂನು ಜೀರಿಗೆ, 1 ಟೀಸ್ಪೂನು ಎಳ್ಳು, 1/2 ಟೇಬಲ್ ಸ್ಪೂನು ಹುರುಗಡಲೆ, ಕರ್ವೇನ ಸೊಪ್ಪು 2 ಗರಿ, ಹೆಸರು ಬೇಳೆ 1 ಟೇಬಲ್ ಸ್ಪೂನು. ಇವಾಗ ನೆಕ್ಸ್ಟು ಕೆಲವೊಂದು ಐಟಮ್ನ ರುಬ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ಮೊದಲು ಈರುಳ್ಳಿ, 1/4 ಭಾಗದಷ್ಟು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅಷ್ಟೇ. ತೆಂಗಿನ ತುರಿ, ಹುರುಗಡಲೆ, ಎಳ್ಳು, ಜೀರಿಗೆ, ಸ್ವಲ್ಪ ನೀರು, 1/4 ಲೋಟದಷ್ಟು ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಈ ಹದದಲ್ಲಿ ರುಬ್ಕೋಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಒಗ್ಗರಣೆ ಹಾಕೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಈರುಳ್ಳಿ 1 ನಿಮಿಷ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋವರೆಗೆ. ಜೊತೆಯಲ್ಲೇ ಕರ್ವೇನ ಸೊಪ್ಪು ಕೂಡ ಹಾಕೊಳ್ಳೋಣ. ಮೊದಲೇ ಕರ್ವೇನ ಸೊಪ್ಪು ಹಾಕೋಬೇಕು, ತುಂಬ ತಿಳಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಈರುಳ್ಳಿ ಜೊತೆಯಲ್ಲಿ ಹಾಕೊಳ್ಳೋದು. ಈರುಳ್ಳಿ 1 ನಿಮಿಷ ಫ್ರೈ ಮಾಡಿಕೊಂಡು ಹೆಸರು ಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳೋಣ. ಹೆಸರು ಬೇಳೆ ಹಾಕೋದ್ರಿಂದ ಒಳ್ಳೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಹಾಕ್ಕೊಂಡು ಮೀಡಿಯಂ ಹೈ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡಿದ್ದೀನಿ. ಇವಾಗ ಬೀಟ್ರೂಟ್ ಹಾಕೊಳ್ಳೋಣ. ಬೀಟ್ರೂಟ್ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡೋಣ, ಅದು ಹಸಿ ವಾಸನೆ ಹೋಗಬೇಕು. ಇವನಾಗ ಒಗ್ಗರಣೆ ಎಲ್ಲ ಮಿಕ್ಸ್ ಆದ ಹಾಗೆ ಮಿಕ್ಸ್ ಮಾಡಿಕೊಂಡು 1 ರಿಂದ 2 ನಿಮಿಷ ಫ್ರೈ ಮಾಡೋಣ. ಮೀಡಿಯಂ ಹೈ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಬೀಟ್ರೂಟ್ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ನೀವು ಅನ್ಕೋಬೋದು ಏನಿದೆ ಎಲ್ಲ ಇವರು ಗ್ರೇವಿಗಳು ತೋರಿಸೋದಕ್ಕೆಲ್ಲ ಸಾಂಬಾರ್ ಪೌಡರ್ ಜಾಸ್ತಿ ಉಪಯೋಗಿಸ್ತಾರೆ ಅಂತ ಅಂದ್ಬಿಟ್ಟು, ನಾವು ಸಾಂಬಾರ್ ಪೌಡ್ರಲ್ಲೇ ಎಲ್ಲ ಐಟಮ್ಸು ಹಾಕಿರ್ತೀವಿ. ಧನಿಯಾ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಮೆಣಸು, ಮೆಂತ್ಯ, ಸಾಸಿವೆ ಎಲ್ಲ ಸೊ ಈಕ್ವಲ್ಲಾಗಿ ಹಾಕಿರ್ತೀವಿ. ಹೆಲ್ತ್ ಆರೋಗ್ಯ ದೃಷ್ಟಿಯಲ್ಲಂತೂ ತುಂಬಾ ಒಳ್ಳೆಯದು ಒಂದು ಹದದಲ್ಲಿ ಹಾಕಿರೋದ್ರಿಂದ. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ನಾವು 1 ಲೋಟದಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಾಂಬಾರ್ ಪೌಡರ್ದು ಲಿಂಕ್ ಬೇಕು ಅಂತ ಅಂದರೆ ಐ ಕಾರ್ಡಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಒಂದು ಸ್ವಲ್ಪ ಕುದಿ ಬರಲಿ. ಕುದಿ ಬರ್ತಿದ್ದ ಹಾಗೆ ನಾವು ರುಬ್ಬಿರೋದನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡೋಣ. ಕುದಿ ಬರ್ತಾ ಇದೆ, ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಹಾಕ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದ ಮಿಶ್ರಣ ಕೂಡ ಹಾಕ್ಕೊಳ್ತೀನಿ. ಉಳಿದಿರೋ ಮಿಶ್ರಣಕ್ಕೂ ನಾನು ನೀರು ಹಾಕ್ಕೊಂಡು ಎಲ್ಲ ಈವನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಬರೀ ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕಿ ಮಾಡೋದಕ್ಕಿಂತ ಈ ಥರ ಸಾಂಬಾರ್ ಪೌಡರ್ ಹಾಕಿ ಮಾಡಿರೋದನ್ನ ಟೇಸ್ಟ್ ಒಂದ್ಸಲ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ 1 ರಿಂದ 2 ವಿಷಲ್ ತೊಗೊಳ್ಳೋಣ. ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಇವಾಗಲೇ ನೋಡ್ಕೋಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ತೀನಿ. ಪ್ರೆಷರ್ ಬಿಟ್ಟಿದೆ, ಲಿಡ್ ಓಪನ್ ಮಾಡೋಣ. ಇವಾಗ 2 ವಿಷಲ್ ತೊಗೊಂಡಿದ್ದೀನಿ ನೋಡಿ, ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. 1-2 ರಿಂದ 3 ನಿಮಿಷ ಹೀಗೆ ಕುದಿಸ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. 2 ನಿಮಿಷ
ಮೀಡಿಯಂ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ. ನಿಮಗೆ ಸಾಗು ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು. ತುಂಬ ಗಟ್ಟಿ ಏನಾದರೂ ಆಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಳಿ, ಇಲ್ಲ ತೆಳುವಾಗಿದ್ದರೆ ಕುದಿಸ್ಕೊಂಡು ಗಟ್ಟಿಯಾಗಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಸರ್ವ್ ಮಾಡ್ಕೊಳ್ಳೋಕೆ ರೆಡಿ ಇದೆ. ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡ್ಕೊಳ್ಳೋಕ್ಕೆ ಬೀಟ್ರೂಟ್ ಸಾಗು ರೆಡಿ ಇದೆ ನೋಡಿ. ಲೈಟಾಗಿ ಸ್ವೀಟಿಶ್ ಆಗಿ ಉಪ್ಪು ಖಾರವಾಗಿ ತುಂಬಾ ಚೆನ್ನಾಗಿದೆ. ದೋಸೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.